subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ಅವರೇ ಕಾಳದು ಡಬಲ್ ಪೀಲ್ ಮಾಡಿರುವಂತಹ ಗ್ರೀನ್ ಪಲಾವ್ ಗ್ರೀನ್ ಮಸಾಲ ಹಾಕ್ಬಿಟ್ಟು ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ 2-3 ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ, ಮತ್ತು ಶುಂಠಿ ಹಾಕ್ಕೊಳ್ಳಿ 1/2 ಇಂಚ್ ಪೀಸ್ ಚಾಪ್ ಮಾಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ಳಿ, ಹಾಗೆ ಗಾರ್ಲಿಕ್ ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ನೀರುಳ್ಳಿ ಹಾಕ್ಕೊಳ್ಳಿ, ಸ್ವಲ್ಪ ತೆಂಗಿನಕಾಯಿ ತುರಿದಿರೋದು ಹಾಕ್ಕೊಳ್ಳಿ, ಸ್ವಲ್ಪ ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ, ಒಂಚೂರು ನೀರು ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡಿ, ಫೈನಾಗಿ ಗ್ರೈಂಡ್ ಮಾಡಿ. ಇದು ಹಸೂರು ಮಸಾಲ ಆಗಿದ್ದರಿಂದ ಹಸೂರಾಗುತ್ತೆ ಪುಲಾವು, ಅದಕ್ಕೆ ನಾನು ಹಸೂರು ಅಂತ ಹೇಳಿದ್ದು. ಈಗ ಒಂದು ಕುಕ್ಕರ್ಗೆ 2 ಟೇಬಲ್ಸ್ಪೂನ್ ತುಪ್ಪ ಹಾಕ್ಕೊಂಡು ಅದು ಕಾಯ್ತಲು ಅದಕ್ಕೆ ಜೀರಿಗೆ ಹಾಕಿ ಚಟಪಟ ಅನ್ನಬೇಕಾದ್ರೆ ಇದು ಬೇ ಲೀಫ್ ಹಾಕ್ಕೊಳ್ಳಿ ಪುಲಾವ್ ಎಲೆ, ಮತ್ತು 1 ಇಂಚ್ ಸಿನಮನ್ ಪೀಸ್ ಹಾಕ್ಕೊಳ್ಳಿ, ಮತ್ತು ಕೋಪಕ್ ಬಟ್ಸ್ ಅಂದರೆ ಇದು ಕೋಪಕ್ ಬಟ್ ಮರಾಟ ಮುಖಾಂತರ ಅದು ಹಾಕ್ಕೊಳ್ಳಿ, ಲವಂಗ ಹಾಕ್ಕೊಳ್ಳಿ, ಹಾಗೆ ಕಾರ್ಡಮಮ್ ಏಲಕ್ಕಿ ಕ್ರಷ್ ಮಾಡಿರೋದು ಹಾಕ್ಕೊಳ್ಳಿ, ಕ್ಯಾಶ್ಯೂಸ್ ಹಾಕ್ಕೊಳ್ಳಿ ಕೆಲವು, ಹಾಗೆ ಎಲ್ಲ ಒಟ್ಟಿಗೆ ಕಂಬೈನ್ ಆಗಿ ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಅದನ್ನು ಮೀಡಿಯಂ ಫ್ಲೇಮಲ್ಲಿ 1 ನಿಮಿಷದ ತನಕ. ಇವಾಗ ಕಟ್ ಮಾಡಿರೋಂಥ ಆನಿಯನ್ ಹಾಕ್ಕೊಳ್ಳಿ 1/2 ಕಪ್ಪು, ಅದಕ್ಕೆ ಸಾಲ್ಟ್ ಹಾಕ್ಕೊಳ್ಳಿ ಉಪ್ಪು ಎಷ್ಟು ಬೇಕೋ ಅಷ್ಟು, ಮತ್ತು ಕಂಬೈನ್ ಮಾಡ್ಕೊಳ್ಳಿ ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ. ಇವಾಗ ನೋಡಿ ತುಂಬ ಹುರಿಬೇಕಂತಿಲ್ಲ. ಈಗ ಅದಕ್ಕೆ ಕ್ಯಾರೆಟ್ ಹಾಕ್ಕೊಳ್ಳಿ ಕಟ್ ಮಾಡಿರೋದು, ಈಗ ಸ್ವಲ್ಪ ಬೀನ್ಸ್ ಹಾಕ್ಕೊಳ್ಳಿ, ಮತ್ತು ಡಬಲ್ ಪೀಲ್ ಮಾಡಿರೋಂಥ ಅವರೇಕಾಳು ಇದೆಯಲ್ಲ ನೋಡಿ, ಡಬಲ್ ಪೀಲ್ ಮಾಡಿದ್ದೀನಿ ಅದನ್ನು 2 ಕಪ್ ಹಾಕ್ಕೊಳ್ಳಿ. ಅದು ಪೂರ್ತಿ ಅವರೇಕಾಳದೇ ಇದಾಗಿದ್ದರಿಂದ ಪುಲಾವ್ ಆಗಿದ್ದರಿಂದ. ಈಗ ನೋಡಿ ಟೊಮೆಟೊ ಒಂದು ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಎಲ್ಲನೂ ಚೆನ್ನಾಗಿ 2-3 ನಿಮಿಷದ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಪೂರ್ತಿ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ತಾ ಬನ್ನಿ, ಒಂದರದೊಂದು ಪರಿಮಳ ತಾಗಬೇಕಾದ. ಈಗ ನಾವು ರುಬ್ಬಿಟ್ಕೊಂಡಿದ್ದೇವಲ್ಲ ಆ ಮಸಾಲ ಹಾಕ್ಕೊಳ್ಳಿ, ಅದೆಲ್ಲ ಹಸಿ ಅಲ್ವೇನ್ರಿ, ಅದಕ್ಕೆ ಯಾವುದು ಹುರಿದಿಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಕಂಬೈನ್ ಆಗೋ ತನಕ 1-2 ನಿಮಿಷದ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಪರಿಮಳಯುಕ್ತವಾಗಿ ಹುರ್ಕೊಳ್ಳಿ. ಈಗ ಅದಕ್ಕೆ ಅಕ್ಕಿ ಹಾಕ್ಕೊಳ್ಳಿ, ಬಾಸುಮತಿ ಅಕ್ಕಿ ತೊಳೆದಿಟ್ಟಿದ್ದೀನಿ ನೀರು ಡ್ರೈನ್ ಮಾಡಿ. ಈಗ ನೋಡಿ ಗರಂ ಮಸಾಲೆ ಪೌಡ್ರ್ ಹಾಕ್ಕೊಳ್ಳಿ 1/4 ಟೀಸ್ಪೂನು, ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ನೀರು ಹಾಕ್ಕೊಳ್ಳಿ, ನೀರು ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಾಗತ್ತೆ. ನೀರು ಹಾಕ್ಕೊಳ್ಳಿ, ಅಂದರೆ ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಎಲ್ಲ ಮೆಜರ್ಮೆಂಟ್ ಮಾಡ್ಕೊ ಇಟ್ಟಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಬೇಕಾಗ್ಬೋದು, ಅದನ್ನು ಹಾಕ್ಕೊಳ್ಳಿ ನೀರು ಇನ್ನೊಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಈಗ ಸಾಲ್ಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವು, ಮತ್ತು ಕುಕ್ಕರ್ನ ಮುಚ್ಚಲ ಹಾಕ್ಬಿಟ್ಟು ಅದನ್ನು ಆಗೋ ತನಕ 10-12 ಮಿನಿಟ್ಸ್ ತನಕ ಕುಕ್ ಮಾಡಿ. ಇವಾಗ ನೋಡಿ ಇದು ಪುಲಾವು ಇವಾಗ ಆಗಿದೆಯಾ ಅಂತ ಚೆಕ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಯಮ್ಮಿ ಗ್ರೀನ್ ಅವರೇಕಾಳು ಪುಲಾವು ನೋಡಿ, ಎಷ್ಟು ಚೆನ್ನಾಗಾಗಿದೆ, ರೆಡಿಯಾಗಿದೆ ನೋಡಿ, ಎಷ್ಟೆಷ್ಟು ಚೆನ್ನಾಗಿದೆ ನೋಡಿ ಬಸುಮತಿ ಅಗಳು. ಇವಾಗ ಅದನ್ನು ನೀವು ಪ್ಲೈನಾಗೂ ಸವಿಬೋದು, ಸಲಡ್ ಜೊತೆನೂ ಸವಿಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ಗೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ.